ಡಿ ಕೆ ಸುರೇಶ್ ರಾಮನಗರದಲ್ಲಿ ಸ್ಪರ್ಧೆ ಬಗ್ಗೆ ಭಾರಿ ಚರ್ಚೆ ನಿಖಿಲ್ ವಿರುದ್ಧ ಡಿಕೆ ಸು ನಿಂತ್ರೆ ಇಕ್ಬಾಲ್ ಏನ್ ಮಾಡ್ತಾರೆ ಕಾಂಗ್ರೆಸ್ ಜೆಡಿಎಸ್ ಕಾಳಗದಲ್ಲಿ ಬಿಜೆಪಿ ಕಥೆ ಏನು ನಿನ್ನೆಯಿಂದ ಸುದ್ದಿ ಬಹಳ ಹರಿದಾಡ್ತಾ ಇದೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ನಿಂತ್ಕತ್ತರಂತೆ ಚುನಾವಣೆಗೆ ಬರ್ತಾರಂತೆ ಅನ್ನೋ ಚರ್ಚೆ ಆಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಘೋಷಿತ ಅಭ್ಯರ್ಥಿ ಓಡಾಡ್ತಿದ್ದಾರೆ ಅವರೆಲ್ಲ ಕಳೆದ ಬಾರಿ ಇಕ್ಬಾಲ್ ಹುಸೇನ್ ಕುಮಾರಸ್ವಾಮಿ ಅವರ ವಿರುದ್ಧ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಲೀಡಾದ ಅಂತರದಲ್ಲಿ ಸೋತ್ರು ಮತ್ತೆ ಈ ಬಾರಿ ಗೆಲ್ಲೇಬೇಕು ಅಂತ ಅವರು ಓಡಾಡ್ತಿದ್ದಾರೆ ಬಿ ಜೆ ಪಿ ಪಯ್ಯೋ ಮತಗಳ ಮೇಲೆ ಕಾಂಗ್ರೆಸ್ ಹಣ ಬರೋ ನಿರ್ಧಾರ ಆಗುತ್ತೆ ಅಂತಿತ್ತು ಈಗ ಬಿ ಜೆ ಪಿ ಎಲ್ಲ ಹಾಳು ಮಾಡ್ಕೊಂಡು ಕಿತ್ತಾಡ್ಕೊಂಡು ನಿಂತವ್ರೆ ಈಗ ಬಿ ಜೆ ಪಿ ಆಟ ಕುಂಟು ಲೆಕ್ಕಕ್ಕೆಲ್ಲನಂಗೆ ಆಗಿದೆ ರಾಮನಗರ ಡೆಪಾಸಿಟ್ ರೇಟ್ ಈ ಸರ್ ಅಷ್ಟೇ ಅವರು ಇಲ್ಲಿ ನಿಖಿಲ್ ಯಾರನ್ನೂ ನಮ್ಮದೇ ಅವರೇ ಓಡಾಡ್ಕೊಂಡು ಸ್ಟ್ರೆಂತ್ ಮಾಡ್ಕೊಂಡ್ರು ಈಗ ಡಿ ಕೆ ಸುರೇಶ್ ಬರ್ತಾರೆ ಹೇಳಿದ್ರು ಹಿಂಗೆ ಕೇಳ್ತಾವ್ರೆ ಅನ್ನೋದು ಮಾತನಾ ಡಿ ಕೆ ಶಿವಕುಮಾರ್ ಸುಮ್ಮನೆ ಹಿಂಗೆ ಎಸ್ತವ್ರೆ ಏನಾಗುತ್ತೆ ಅಂತ ಆದರೆ ಡಿ ಕೆ ಸುರೇಶ್ ಬಂದರೆ ಏನಾಗುತ್ತೆ ನಿಖಿಲ್ ಸೋಲ್ಸ್ಬಿಡ್ತಾರ ಆಗ್ಬಿಡುತ್ತಾ ಅಂದರೆ ಕಳೆದ ಬಾರಿ ಇಕ್ಬಾಲ್ ಹುಸೇನ್ ರಾಮನಗರದಲ್ಲಿ ಸೋಲಕ್ಕೆ ಕಾರಣ ಇದೇ ಡಿ ಕೆ ಶಿವಕುಮಾರ್ ಅಂಡ್ ಸುರೇಶ್ ಇದೇ ಡಿ ಕೆ ಶಿವಕುಮಾರ್ ಇದೇ ಡಿ ಕೆ ಸುರೇಶ್ ಕುಮಾರಸ್ವಾಮಿ ಗೆಲುವಿಗೆ ಕಾರಣ ಆದರು ಇಕ್ಬಾಲ್ ಹುಸೇನ ಸೋಲಿಸಿದ್ರು ಅನ್ನೋ ಮಾತು ಅಲ್ಪಸಂಖ್ಯಾತರಲ್ಲಿದೆ ಅವತ್ತು ಡಿ ಕೆ ಶಿವಕುಮಾರ್ ಸುರೇಶ್ ಮನಸ್ಸು ಮಾಡಿದರೆ ಇಕ್ಬಾಲ್ ಹುಸೇನ ಗೆಲ್ಲಿಸ್ಬೋದಾಗಿತ್ತು ಕುಮಾರಸ್ವಾಮಿ ಆಪೋಸಿಟ್ಟು ಚನ್ನಪಟ್ಟಣದಲ್ಲೂ ಸಹ ಕುಮಾರಸ್ವಾಮಿ ಗೆಲುವಿಗೆ ಕಾರಣ ಆದರು ಡಿ ಕೆ ಶಿವಕುಮಾರ್ ಅಂಡ್ ಸುರೇಶ್ ರಾಮನಗರದಲ್ಲೂ ಕೂಡ ಕಾರಣ ಆದರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ಇಕ್ಬಾಲ್ ಹುಸೇನ್ ಸೋಲಿ ಕಾರಣ ಡಿ ಕೆ ಶಿವಕುಮಾರ್ ಸುರೇಶ್ ಅನ್ನೋ ಭಾವನೆ ಅವರಲ್ಲಿದೆ ಅದರಲ್ಲೂ ಟಿಕೆಟ್ ತಪ್ಪಿಸಿಬಿಟ್ರೆ ಇಕ್ಬಾಲ್ ಹುಸೇನ್ ತಪ್ಪಿಸಿ ಇವ್ರು ಬರೋದೇ ಆದರೆ ಅಲ್ಲಿಗೆ ಅಲ್ಪಸಂಖ್ಯಾತರ ಒಂದಷ್ಟು ಸಿಟ್ಟು ಅವ್ರು ಸ್ಪ್ಲಿಟ್ ಆಗ್ಬೋದು ಈಗ ಇಕ್ಬಾಲ್ ಹುಸೇನ್ ನಮ್ಮವನೇ ಅಂತ ನಮ್ಮ ಸಮುದಾಯಕ್ಕೆ ಸೇರಿದವರು ಅಂತ ಅಲ್ಪಸಂಖ್ಯಾತರ ಸಾಲಿಡಾಗಿ ಕಾಂಗ್ರೆಸ್ ಕೋಟ್ ಹಾಕ್ಬೋದು ಏನಾರು ಇಕ್ಬಾಲ್ ಹುಸೇನ್ ಬದಲು ಅಲ್ಲಿ ಏನಾರ ಡಿ ಕೆ ಸುರೇಶ್ ನಿಂತ್ಕೊಂಡ್ರೆ ಅಲ್ಪಸಂಖ್ಯಾತರ ಒಂದಷ್ಟು ಮತಗಳು ಜೆ ಡಿ ಎಸ್ ಕಡೆ ಮೂವ್ ಆಗ್ಬೋದು ಆಮೇಲೆ ಬಿ ಜೆ ಪಿ ಒಂದಷ್ಟು ಜನ ಕಾರ್ಯಕರ್ತರು ಅವರಲ್ಲ ಅವ್ರಿಗೆ ಕಾಂಗ್ರೆಸ್ ಬೇಕು ಓಟ್ ಹಾಕೋಲ್ಲ ಬಿ ಜೆ ಪಿ ಓಟ್ ಹಾಕಿಲ್ಲ ಕಾಂಗ್ರೆಸ್ ಕೋಟ್ ಹಾಕಲ್ಲ ಬೇಕಾದ್ರೆ ಜೆ ಡಿ ಎಸ್ ಕೋಟ್ ಹಾಕ್ತಾರೆ ಲೈಕ್ ಬಿ ಜೆ ಪಿ ಕ್ಯಾಂಡಿಡೇಟ್ ಬಗ್ಗೆ ಯಾರು ಅಸಮಾಧಾನ ಇದೆ ಅವ್ರು ಓಟ್ ಹಾಕಿ ಹಾಕ್ತಾರೆ ನೋಟಾಕೇ ಹಾಕಲ್ಲ ಸುಮ್ಮನೆ ಅವೆಲ್ಲ ಕತೆಗಳು ನೋಟಾಕೆ ಹಾಕಲ್ಲ ಆ ಓಟ್ನ ಬಿ ಜೆ ಪಿಯವರ ಪ್ರಥಮ ವಿರೋಧಿ ಕಾಂಗ್ರೆಸ್ ನಂತರ ಜೆ ಡಿ ಎಸ್ಗೆ ಅದು ಓಟ್ ಸ್ಪ್ಲಿಟ್ ಆಗುತ್ತೆ ಹೋಗುತ್ತೆ ಸೊ ಹಾಗಾಗಿ ಡಿ ಕೆ ಸುರೇಶು ಶತ್ರುನ ನಿಖಿಲ್ ಶತ್ರುನ ಅಂದರೆ ಬಿ ಜೆ ಪಿಯವರು ಇಲ್ಲ ಡಿ ಕೆ ಸುರೇಶ ಶತ್ರು ಅಂತ ಭಾವಿಸ್ತಾರೆ ಸೊ ಈ ಹಿನ್ನೆಲೆ ಡಿ ಕೆ ಸುರೇಶ್ ಏನೇ ಸರ್ಕಸ್ ಮಾಡಿದ್ರು ಅಂದರೆ ಕ್ಯಾಂಡಿಡೇಟ್ ಆದರೂ ಸಹ ಅಲ್ಪಸಂಖ್ಯಾತರು ಒಂದಷ್ಟು ಹೊಡೆತ ಇವೆಲ್ಲವೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗ್ಬೋದು ಬಟ್ ನಿಖಿಲ್ ಆಗಲಿ ಹೇಳಿದಂತೆ ಅವ್ರ ತಂದೆ ತಾಯಿ ನಳನ್ನು ಬಿಟ್ಟು ಸ್ವಂತ ರಾಜಕಾರಣ ಮಾಡ್ಕೊಂಡು ಹೋಗ್ತಾವ್ರೆ ಈಸಿ ಅಲ್ಲ ಈ ಬರ್ತಾರೆ ಅನ್ನೋ ಹೆಸರಲ್ಲಿ ಚರ್ಚೆ ಆಗ್ತಿದೆ ಬಂದ ಮೇಲೆ ಆಫ್ಟರ್ ಎಫೆಕ್ಟ್ಸ್ ಏನು ಅಂದರೆ ಅಲ್ಪಸಂಖ್ಯಾತರು ಅಷ್ಟೇ ಕಾಂಗ್ರೆಸ್ ಆಲೇಡ ಓಟ್ ಹಾಕಲ್ಲ ಅವರು ಜೆ ಡಿ ಎಸ್ ಸ್ಪ್ಲಿಟ್ ಆಗ್ತಾರೆ ಅಂಡ್ ಬಿ ಜೆ ಪಿ ಓಟು ಬರೋ ಏನೋ ಬಿ ಜೆ ಪಿ ಒಂದಷ್ಟು ನಾ ಹಾಕಲ್ವಲ್ಲ ಬಿಕಾಸ್ ಆಫ್ ಅಲ್ ಕ್ಯಾಂಡಿಡೇಟ್ ಗೊಂದಲ ಇದೆ ಹಾಗೆ ಆಗುತ್ತೆ ಅದು ಗೌತಮ್ ಕೊಟ್ಟರೆ ಒಂದಷ್ಟು ಸಾವಿರ ಜನ ಓಟ್ ಹಾಕಲ್ಲ ಬೇರೆಯವ್ರು ಕೊಟ್ಟರೆ ಗೌತಮ್ ಕಡೆಯವ್ರು ಮಾಡಲ್ಲ ಈ ಥರ ಸ್ಪ್ಲಿಟ್ ಆಗ್ಬಿಟ್ಟಿದೆ ರಾಮನಗರ ಮನೆಯೊಂದು ಮೂರ್ನಾಲ್ಕು ಜೆ ಬಿಜೆಪಿ ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಬಿಜೆಪಿಗೆ ಹಾಕಿಲ್ಲಾರ ನೋಟ್ ಹಾಕಲ್ಲ ಹೆಚ್ಚು ಕಮ್ಮಿ ಅವರು ಡಿ ಕೆ ಸುರೇಶ್ ಶತ್ರುನ ನಿಖಿಲ್ ಶತ್ರುನ ಅಂದರೆ ನಿಖಿಲ್ಗೆ ಓಕೆ ಅನ್ಕೊಂಡು ನೋಟ್ ಹಾಕ್ತಾರೆ ಡಿ ಕೆ ಸುರೇಶ್ ಕೊಟ್ಟಲ್ಲ ಬಿಜಿ ಅವರು ಸೊ ಈ ಹಿನ್ನೆಲೆ ಯಾವ ಹಂಗ ಸದ್ಯದ ಸನ್ನಿವೇಶ ಇದು ಪ್ರೆಸೆಂಟ್ ಸಿಚುವೇಶನ್ ಸದ್ಯದ ಸನ್ನಿವೇಶದಲ್ಲಿ ಡಿ ಕೆ ಸುರೇಶ್ ವರ್ಸಸ್ ನಿಖಿಲ್ ನಡುವಿನ ಕಾಳಗದಲ್ಲಿ ನಿಖಿಲ್ ಕ್ಲಿಯರ್ ಕಟ್ಟೆ ಮುನ್ನಡೆಯನ್ನು ಸಾಧಿಸ್ತಾರೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ನಿಮ್ಮ ಪ್ರಕಾರ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಡಿ ಕೆ ಸುರೇಶ್ ಕಂಟೆಸ್ಟ್ ಮಾಡಿದ್ರೆ ನಮ್ಮ ಲೆಕ್ಕಾಚಾರ ಅನಲೈಸ್ ನಾವು ಹೇಳಿದ್ವಿ ನಮ್ಮ ಕತೆ ನಮ್ದಿರಲಿ ನೀವೇನು ಹೇಳ್ತೀರಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಮುಂದೆ ಯಾರು ಗೆಲ್ತಾರೆ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಿ ಇದೆ ಯೋಗ್ಯರು ಓಟ್ ಹಾಕಿ ಪಕ್ಷ ನೋಡಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡಕ್ಕೆ ಹೋಗ್ಬೇಡಿ ಅಥವಾ ಪಕ್ಷೇತರ ಆಗಿದ್ರೂ ಪರವಾಗಿಲ್ಲ ಯೋಗ್ಯರನ್ನು ಆಯ್ಕೆ ಮಾಡಿ ದಯವಿಟ್ಟು ವಿಧಾನಸೌಧಕ್ಕೆ ಅಯೋಗ್ಯರನ್ನ ಆಯ್ಕೆ ಹೋಗ್ಬೇಡಿ ಯಾಕೆಂದರೆ ಯೋಗ್ಯರು ವಿಧಾನಸೌಧದಲ್ಲಿದ್ದರೆ ಅದಕ್ಕೊಂದು ಅರ್ಥ ನಮ್ಮ ಪರವಾದಂಥ ನಿಲುವು ಒಲವು ಹೊಂದಿರ್ತಾರೆ ಆದರೆ ಯಾರೋ ದಂಧೆ ಮಾಡೋರು ರಾಜಕಾರಣ ಸರ್ವಿಸ್ ಮಾಡದೆ ಈ ಈ ಎಮ್ ಎಲ್ ಎ ಸಿಂಬಲ್ ತಗೊಂಡು ಲೂಟಿ ಮಾಡೋರನ್ನ ದಯವಿಟ್ಟು ಆಯ್ಕೆ ಮಾಡಕ್ಕೆ ಹೋಗಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ